ಹಾಯ್ ಗುರುವೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಮ್ಮನೆಯಲ್ಲಿ ಬಾಲ್ಕನಿಯಲ್ಲಿ ಬೆಳೆದಿರುವಂತಹ ಬಾಸುಮತಿ ಎಲೆಗಳನ್ನ ತೋರಿಸ್ತೀನಿ. ಸೊ ಇದನ್ನು ಬಾಸುಮತಿ ಎಲೆ ಅಂತ ಕರೀತಾರೆ, ಮತ್ತು ಇದನ್ನು ಬಿರಿಯಾನಿ ಎಲೆಗಳು ಅಂತಲೂ ಕರೀತಾರೆ. ಇದಕ್ಕೊಂದು ವಿಶಿಷ್ಟವಾದ ಹೆಸರು ಉಂಟು, ಅದನ್ನು ರಂಭಾ ಎಲೆಗಳು ಅಂತಲೂ ಕರೀತಾರೆ. ಸೊ ಯೂಶಲಿ ಇದನ್ನು ಪದನ್ ಲೀವ್ಸ್ ಅಂತಾರೆ. ಸೊ ಇದು ಯೂಶಲಿ ಬಿರಿಯಾನಿ ಮಾಡಬೇಕಾದ್ರೆ ಅಥವಾ ಏನಾರ ಸ್ಪೆಷಲ್ ರೈಸ್ ಪ್ರಿಪೇರ್ ಮಾಡಬೇಕಾದ್ರೆ, ಸ್ವೀಟ್ಸ್ ಮಾಡಬೇಕಾದ್ರೆ ಇದನ್ನು ಕಟ್ ಮಾಡಿ ಕುಕಿಂಗ್ ಮಾಡ್ಕೋಬೋದು. ಸೊ ಇದೊಂದು ಪ್ರಕಾರದ ಒಂದು ಅರೋಮಾನ, ಸ್ಮೆಲ್ಲನ್ನು ಬಿಡುತ್ತೆ. ಸೊ ಆ ಸ್ಮೆಲ್ಲು ಹೇಗಿರುತ್ತೆ ಅಂದರೆ, ಬಾಸುಮತಿ ಕುಕ್ ಮಾಡಿದಾಗ ಅಥವಾ ಬಾಸುಮತಿ ರೈಸ್ನ ಸ್ಮೆಲ್ ಮಾಡಿದಾಗ ಏನು ಸ್ಮೆಲ್ ಬರುತ್ತೆ, ಆ ಸ್ಮೆಲ್ಲು ಬರುತ್ತೆ ಈ ಎಲೆಯಿಂದ. ಸೊ ಬೇಸಿಕಲಿ ಇದನ್ನು ಗ್ರೀನ್ ಪ್ಯಾರಡೈಸ್ ಅಂತಲೂ ಕರೀತಾರೆ. ಮತ್ತು ಇದು ಸೈಂಟಿಫಿಕಲಿ ಇದನ್ನು ಅಮ್ಯಾರಿಲಿಫೋಲಿಯಸ್ ಪ್ಲ್ಯಾಂಟ್ ಅಂತಲೂ ಕರೀತಾರೆ. ಯೂಶಲಿ ಇದನ್ನು ಕೊಂಡ್ಕೋಬೇಕಂದ್ರೆ ಒಂದು 5 ಎಲೆಗಳಿಗೆ 25ರಿಂದ 30 ರೂಪಾಯಿ ಆಗ್ಬೋದು. ಸೊ ಇದನ್ನು ಮನೆಯಲ್ಲೇ ನೀವು ಇಟ್ಕೊಂಡು ಬೆಳೆಸ್ತೀರಾ ಅಂದರೆ, ಪಾಟ್ನ ಖರೀದಿ ಮಾಡಬೇಕಂದ್ರೆ ಇದೊಂದು ನಿಮಗೆ 200 ರೂಪಾಯಿಂದ 400 ರೂಪಾಯಿವರೆಗೆ ಆಗ್ಬೋದು ತರಿಸ್ಕೊಂಡ್ರೆ. ಮತ್ತು ಒಂದ್ಸಲ ಇದನ್ನು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದ್ರ ಬೇರಿಂದ ಕಂಡಗಳು ಉಟ್ಕೊಳ್ಳುತ್ತೆ. ಆ ಕಂಡಗಳನ್ನ ನೀವು ಬೇರೆ ಪಾಟ್ಗೂ ಹಾಕ್ಕೊಂಡು ಮತ್ತು ಗಿಡಗಳನ್ನ ಬೆಳೆಸ್ಕೋಬೋದು. ಸೊ ಯೂಶಲಿ ಈ ಎಲೆಗಳನ್ನ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ನಲ್ಲಿ ಕುಕ್ಕಿಂಗ್ಗೋಸ್ಕರ ಬಳಸ್ತಾರೆ, ಮತ್ತು ಒಂಥರ ಸ್ವಾದಿಷ್ಟಕರ ಸ್ಮೆಲ್ ಬರಲಿ ಅಂತ ಫ್ಲೇವರಿಂಗ್ ಏಜೆಂಟ್ ಆಗೂ ಕೂಡ ಬಳಸ್ತಾರೆ. ಸೊ ಯೂಶಲಿ ಇದರಲ್ಲಿ ಏನಿರುತ್ತೆ ಅಂದರೆ, ತುಂಬ ಉಪಯುಕ್ತಕರವಾದ ಎಸೆನ್ಷಿಯಲ್ ಆಯಿಲ್ಸ್ ಅಂತಾರೆ, ಅದು ಬಾಡಿಗೆ ಬೇಕಾಗಿರುತ್ತೆ. ಪ್ಲಸ್ ಅದು ನಮ್ಮ ಬಾಡಿನ ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೂ ಕಾರಣ ಆಗುತ್ತೆ. ಅದಲ್ಲದೆ ಸ್ವಲ್ಪ ಸ್ವಲ್ಪ ಟ್ಯಾನಿನ್ಸ್ ಇರುತ್ತೆ, ಮತ್ತು ಗ್ಲೈಕೋಸೈಡ್ಸ್ ಆ್ಯಂಡ್ ಆಲ್ಕೋಲೈಡ್ಸ್ ಅಂತಾರೆ, ಪ್ಲ್ಯಾಂಟ್ಸಲ್ಲಿ ಇರುತ್ತೆ. ಸೊ ಅದು ಕೂಡ ಇದರಲ್ಲಿ ಇರುತ್ತೆ. ಸೊ ಇದನ್ನು ಬಳಸೋದ್ರಿಂದ ಒಂದು ಸ್ವಾದಿಷ್ಟಕರವಾದ ಸ್ಮೆಲ್ ಬರುತ್ತೆ, ಹಾಗೂ ನೀವು ತಿನ್ನೋ ಅನ್ನದಲ್ಲೂ ಕೂಡ ಅದು ಟೇಸ್ಟಿ ಅನಿಸುತ್ತೆ. ಸೊ ಇದಾಗಿತ್ತು ನಮ್ಮ ಬಾಲ್ಕನಿಯ ಬಿರಿಯಾನಿ ಎಲೆಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇಷ್ಟವಾಗದಿದ್ದರೆ ಡಿಸ್ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ ಗುರುವೇ.